ಸರ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪೂಜ್ಯರು, ಹಿರಿಯರು ಆದಂತಹ ಶ್ರೀಮನಿ ಎಚ್ ಡಿ ದೇವೇಗೌಡರ 87ನೇ ವರ್ಷಕ್ಕೆ ಇವತ್ತು ಏನೋ ಅವರು ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಈ ಭಾರತ ದೇಶದಲ್ಲಿ ಮತ್ತೊಮ್ಮೆ ಅವರಿಗೆ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಆ ಪರಮಾತ್ಮ ಅವ್ರಿಗೆ ಒಂದು ಶಕ್ತಿ ಕೊಡಲಿ. ಜೊತೆಗೆ ನಮ್ಮ ರಾಜ್ಯದ ಜನತೆಯನ್ನು ಏನು ಇಲ್ಲಿವರೆಗೂ ಅವರು ಪ್ರೀತಿ ವಿಶ್ವಾಸದಿಂದ ಕಾಣ್ಕೊಬಂದವರು, ಅದೇ ರೀತಿ ಅವರ 100 ವರ್ಷ ಬಾಳಿ ಅದೇ ಒಂದು ಪ್ರೀತಿ ವಿಶ್ವಾಸನ ಅವರು ಮುಂದುವರಿಸಲಿ ಅಂತ ನಾನು ನಿಮ್ಮ ಟಿವಿಯ ಮುಖಾಂತರ ಅವ್ರಿಗೆ ಈ ದಿನದ ಅವರ ಜನ್ಮದಿನದ ಶುಭಾಶಯವನ್ನು ಅತ್ಯಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರಿಗೆ ಅರ್ಪಿಸ್ತಿದ್ದೇನೆ. ಸರ್, ಈಗ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರ ಒಂದು ಒಮ್ಮತದಿಂದ ನಡ್ಕೊಂಡು ಹೋಗ್ತಿದೆ, ಇದು 23 ನಂತರ ಬದಲಾವಣೆ ತರುತ್ತೆ ಅಂತ ಬಿ ಜೆ ಪಿ ಹೇಳ್ತಾರೆ, ತಾವು ಅದಕ್ಕೆ? ಸರ್, ಅದ್ರ ಬಗ್ಗೆ ನಾನು ದೊಡ್ಡವರಲ್ಲ, ಪ್ರತಿಕ್ರಿಯೆ ಕೊಡೋಕ್ಕೆ ಪಕ್ಷದ ಹಿರಿಯರಿರ್ತಾರೆ, ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣವರವರೇ, ಪಕ್ಷದ ಅಧ್ಯಕ್ಷರವರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಪೂಜ್ಯರು ದೇವೇಗೌಡರಿದ್ದಾರೆ, ಅವರೆಲ್ಲ ಒಂದು ಏನೇನು ನಿರ್ಣಯ ಅವ್ರೇನು ತಗೋತಾರೆ ಆ ರೀತಿ ನಾವೆಲ್ಲ ಅವರ ಅಣತೆಯಂತೆ ನಡೆಯುವಂಥ ಜನ. ಈ ತೃತೀಯ ರಂಗದಲ್ಲಿ ದೇವೇಗೌಡರ ಪಾತ್ರ ಬಹಳ ಹೆಚ್ಚಾಗಿದೆ, ಸೊ ಮುಂಬರುವ ಫಲಿತಾಂಶದಲ್ಲಿ ಯಾವ ರೀತಿ ತಗೊಂಡೋಗುತ್ತೆ ಸರ್? ಸರ್, ಈಗ ಇಡೀ ಭಾರತ ದೇಶದಲ್ಲಿ ಈಗಾಗಲೇ ಅವರು 11 ತಿಂಗಳು ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಕಳಂಕ ಇಲ್ಲದೆ ನಿಷ್ಪಕ್ಷಪಾತವಾಗಿ ಜಮ್ಮುವಿಂದ ಹಿಡಿದು ಕಾಶ್ಮೀರ ಗಂಟೆ ಯಾವುದೇ ಒಂದು ತರಹದ ಒಂದು ಕೋಮು ಗಲಭೆ ಇರ್ಬೋದು, ಅಹಿತಕರವಾದಂತಹ ಯಾವುದೇ ಒಂದು ಘಟನೆಗಳಿರ್ಬೋದು, ಜೊತೆಗೆ ಒಂದು ಕಪ್ಪು ಚುಕ್ಕೆ ಇಲ್ಲದಂಗೆ ಪಾರದರ್ಶಕವಾಗಿ ನಡೆಸಿರುವಂತಹ ಪ್ರಧಾನಿ ಅಂದರೆ ಅವರು ಮಣ್ಣಿನ ಮಗ, ರೈತರ ಮಗ ಆಗಿ ಶ್ರೀಮಂತ ದೇವೇಗೌಡರು, ಅವರಿಗೆ ಶಕ್ತಿ ಇದೆ. ತೃತೀಯ ರಂಗ ಅಲ್ಲ, ಯಾವುದೇ ಒಂದು ಇದು ಮಾಡಿದ್ರು ಅವ್ರದ್ದೇ ಆದ ಒಂದು ಈ ದೇಶದಲ್ಲಿ ಛಾಪು ಇರೋದ್ರಿಂದ ಅವರು ಎಲ್ಲ ಮುಂಚೂಣಿಲಿ ಇರೋಕ್ಕೆ ಅವರು ಅರ್ಹರು. ಕಾವೇರಿ ನೀರಿಗೆ ಬಹಳಷ್ಟು ಹೋರಾಟ ಮಾಡಿದೆ, ಕಾವೇರಿಯನ್ನು ತಡೆದಂಥ ಒಂದು ಮಹಾನ್ ಶಕ್ತಿ ಅಂದರೆ ದೇವೇಗೌಡರು ಅಂತ ಹೇಳ್ತಾರೆ. ಸೊ ಮುಂಬರುವ ದಿನಗಳಲ್ಲಿ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರಲ್ವಾ? ಯಾವ ರೀತಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಗಂಟ ಯಾವುದೇ ಒಂದು ಕಾವೇರಿಯ ಒಂದು ವಿಷಯದ ಬಗ್ಗೆ ಅಂತಹ ತಾವು ಹೇಳಿದಂತಹ ಘಟನೆಗಳು ಉದ್ಭವಿಸಲ್ಲ. ಏನು ಅಂದರೆ ಪ್ರಕೃತಿ ಕೈ ಜೋಡಿಸಿದ್ರೆ ಚೆನ್ನಾಗಿ ಒಳ್ಳೆ ಮಳೆ ಬೆಳೆ ಆದರೆ, ಸಂತೃಪ್ತಿ ಆದರೆ ನಮಗೆ ಇಲ್ಲಿಗಿರ್ಬೋದು, ತಮಿಳ್ನಾಡಿಗಿರ್ಬೋದು, ದೇಶಕ್ಕೆ ಒಂದು ಸಂತೃಪ್ತಿ ಇರ್ತದೆ ಅಂತ ನನ್ನ ಆಸೆ. ನಮ್ಮ ಮೆಚ್ಚಿನ ನಾಯಕರಾದಂಥ ಎಚ್ ಡಿ ದೇವೇಗೌಡರು ಇವತ್ತು 86ರಿಂದ 87ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು 100 ವರ್ಷ ದೇವರು ಭಗವಂತವ್ರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರ್ನಾಟಕದ ಬಡವರಿಗೆ, ಜನಕ್ಕಾಗಲಿ, ರೈತರ ಸಮಾಜಕ್ಕಾಗಲಿ ಏನಕ್ಕೆ ಒಂದು ಅನುಕೂಲತೆ ಮಾಡಿಕೊಟ್ಟಂಥ ಅವರು ದೇವರಾಗಿ ಇವತ್ತು ಅವರು ಹಾಯಿಸುವ ಆಗಿರಲಿ ಅಂತ ಹೇಳಿ 100 ವರ್ಷ ಬಾಳಬೇಕು ಅಂತೇಳಿ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಪ್ಪ.